Praise the Lord. Praise the Lord. What a joy to come to your home with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮನೆಗೆ ಬರುವುದು ಎಷ್ಟೋ ಆನಂದ. Our God is a good God. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. He's been speaking to us even as we are hungry to receive something from God. God exactly speaks to us what we need in our lives. ನಮ್ಮ ಜೀವಿತಕ್ಕೆ ಏನು ಬೇಕಾಗಿದೆಯೋ ಅದನ್ನೇ ದೇವರು ನಮ್ಮ ಜೀವಿತಕ್ಕೆ ಮಾತಾಡುವವನಾಗಿದ್ದಾನೆ. ನಾವು ಹಸಿವೆ ಉಳ್ಳವರಾಗಿ ಆತನ ಬೆಳೆಗೆ ಬರುವಾಗ, when we have that hungerness to receive something from God, exactly what we need from God, God will speak to us. ನಾವು ಹಸಿವು ಉಳ್ಳವರಾಗಿ ಆತನ ಬೆಳೆಗೆ ಬರುವಾಗ, ಮಾತನಾಡು ದೇವರೇ ಅಂತ ಹೇಳುವಾಗ, ನಮ್ಮ ಜೀವಿತಕ್ಕೆ ಏನು ಬೇಕಾಗಿದೆಯೋ ಅದನ್ನೇ ಕರ್ತನು ಮಾತನಾಡುತ್ತಾನೆ. ಟುಡೇ ಮೆನಿ ಪೀಪಲ್ ಹ್ಯಾವ್ ಬೀನ್ ಬ್ಲೆಸ್ಡ್ ಥ್ರೂ ಆವರ್ ಟೆಲಿವಿಷನ್ ಪ್ರೋಗ್ರಾಮ್. ನಮ್ಮ ಟಿವಿ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಆಶೀರ್ವಾದ ಹೊಂದಿದ್ದಾರೆ. ವಿ ಪ್ರೇಸ್ ಗಾಡ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ ಫಾರ್ ಅಸ್ ಟು ಮಿನಿಸ್ಟರ್ ದಿಸ್ ವರ್ಡ್ ಆಫ್ ಗಾಡ್, ಅಂಡ್ ಐ ಥ್ಯಾಂಕ್ ಗಾಡ್ ಫಾರ್ ದಿಸ್ ವಂಡರ್ಫುಲ್ ಮಿನಿಸ್ಟ್ರಿ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಈ ಒಳ್ಳೆ ಸೇವೆಗಾಗಿ, ಉತ್ತಮ ಅವಕಾಶಕ್ಕಾಗಿ, ದೇವರ ವಾಕ್ಯ ಹಂಚುವಂತ ಈ ಸೇವೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ಗೆಟ್ ರೆಡಿ ಟು ರಿಸೀವ್ ಸಮಥಿಂಗ್ ಫ್ರಮ್ ಗಾಡ್ ದಿಸ್ ಡೇ. ಈ ಇಂದು ದೇವರಿಂದ ಹೊಂದಿಕೊಳ್ಳುವುದಕ್ಕಾಗಿ ನೀವು ಸಿದ್ಧರಾಗಿರಿ. ದಿಸ್ ಇಸ್ your day, and this day whatever God is going to speak to you, exactly what you need, it will be done in your lives. Indu devaru maatanaduvaga nimma jeevithakke aatanu yenu bekagidiyo adanne nimma jeevithalli aatanu maaduvavanagidane. Jesus loves each one of you. Nimma prati obbarana yesu preethisuttare. Today whatever situation you are going through in your life, nimma jeevithalli indu yava sthitiyalli neevu aadu hodaru kuda, God is in control, and God is in control of every situation you are going through in your lives. ನಿಮ್ಮ ಜೀವಿತದಲ್ಲಿ ಹಾದು ಹೋಗುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಆತನೇ ನಿಯಂತ್ರಣವನ್ನು ಹೊಂದಿಕೊಂಡಿದ್ದಾನೆ. Don't worry about any situation. ಯಾವ ಪರಿಸ್ಥಿತಿಯ ಕುರಿತಾಗಿ ಚಿಂತೆ ಮಾಡಬೇಡಿ. Don't worry about any circumstances. ಯಾವ ಪರಿಸ್ಥಿತಿಯ ಕುರಿತಾಗಿ ಚಿಂತೆ ಮಾಡಬೇಡಿ. But believe that God is in control of every situations in your lives. ದೇವರು ನನ್ನ ಜೀವಿತದ ಮೇಲೆ ಆತನು ನಿಯಂತ್ರಣ ಹೊಂದಿದ್ದಾನೆ ಎಂಬುದನ್ನು ನಂಬಿರಿ. Joshua 1:5 says that he will neither leave you nor forsake you. ಯೆಹೋಶುವ 1:5ರಲ್ಲಿ ಹೇಳಲ್ಪಟ್ಟಿದೆ, ಆತನು ಎಂದು ಮರೆಯುವುದಿಲ್ಲ, ನಮ್ಮನ್ನು ತ್ಯಜಿಸುವುದಿಲ್ಲ. Joshua 1:5 says nobody would be able to stand against you, as how he was with Moses, he is going to be with you. ಯೆಹೋಶುವ 1:5ರಲ್ಲಿ ನಿನ್ನ ಮುಂದೆ ಯಾವನು ನಿಲ್ಲಲಾರನು, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡುತ್ತಾನೆ. What kind of situation you are going through? ಯಾವ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿದ್ದೀರಾ? God is in control. ದೇವರು ನಿಯಂತ್ರಣ ಹೊಂದಿಕೊಂಡಿದ್ದಾರೆ. Look to him and cry out to him that he is all powerful to deliver you from all your troubles in your lives. ನಿಮ್ಮ ಜೀವಿತದಲ್ಲಿ ಹಾದು ಹೋಗುವಂತ ಎಲ್ಲ ಪರಿಸ್ಥಿತಿಗಳಿಂದ ನಿಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ನೀವು ಆತನನ್ನು ನೋಡುವಾಗ, you are a child of God. ನೀವು ದೇವರ ಮಗುವಾಗಿದ್ದೀರಿ. And God longs for your heart. ನಿಮ್ಮ ಹೃದಯಕ್ಕಾಗಿ ಆತನು ಆತುರಗೊಳ್ಳುತ್ತಿದ್ದಾನೆ. Today as I was meditating upon the Lord, God gave me this wonderful verse from Isaiah chapter 43 verses 1 and 2. ಇಂದು ನಾನು ಧ್ಯಾನ ಮಾಡುವಾಗ ದೇವರು ನನಗೆ ಅದ್ಭುತವಾದ ವಾಗ್ದಾನವನ್ನು ಕೊಟ್ಟಿದ್ದಾರೆ, ಯೆಶಾಯ 43:1-2. Now this is what the Lord says. ಈಗಲಾದರೂ ಯಾಕೋಬ ವಂಶವೇ, ಕರ್ತನು ಇದನ್ನೇ ಹೇಳುತ್ತಾನೆ. He who created you, you can put your name. He who created you, he who formed you, Israel says the word of God. ನೀವು ನಿಮ್ಮ ಹೆಸರನ್ನು ಇಲ್ಲಿ ಸೇರಿಸಿ ಓದಬಹುದು, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ. This is what the Lord says. ಯೆಹೋವನು ಹೀಗನ್ನುತ್ತಾನೆ. He who created you and your name, he who formed you, he knows you. ನಿನ್ನನ್ನು ಸೃಷ್ಟಿಸಿದಾತನು ನಿನ್ನ ಹೆಸರಿಡಿದು ಆತನು ಕರೆಯುವನಾಗಿದ್ದಾನೆ. And the next verse says, do not fear, for I have redeemed you, I have summoned you by name, you are mine. ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ ಎಂದು ಕರ್ತನು ಹೇಳುತ್ತಾನೆ. What a joy that God is confirming that he has redeemed us and he has summoned us by name and he has called us by name. ನಮ್ಮನ್ನು ವಿಮೋಚಿಸಿ ನಮ್ಮ ಹೆಸರಿಡಿದು ಕರೆದು ನೀನು ನನ್ನವನೇ ಎಂದು ಕರ್ತನು ಹೇಳುವಾಗ ಇದು ಎಂತ ಸಂತೋಷದ ಮಾತಲ್ಲವೇ. You and me are, we are his children. Today I want to tell you what a privilege and honor that God is calling us, that we are his and he has summoned us and he has called us by name and he has redeemed us in our lives. ಇಂದು ಆತನು ನಮ್ಮನ್ನು ವಿಮೋಚಿಸಿ ನಮ್ಮ ಹೆಸರಿಡಿದು ಕರೆದು ನೀನು ನನ್ನವನೇ ಎಂಬುದಾಗಿ, ನಾವು ಆತನವರು ಎಂಬುದಾಗಿ ಕರ್ತನು ಹೇಳುತ್ತಾನೆ. Second verse it says, ಎರಡನೇ ವಾಕ್ಯ ಹೇಳುತ್ತೆ, when you pass through the waters,
I will be with you. When you pass through the rivers, they will not sweep over you. When you walk through the fire, you will not be burned. The flames will not set you ablaze. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. Hallelujah. Hallelujah. What a joy and what a protection that God is giving to us, saying that I will be with you. When you pass through the waters, the rivers will not sweep over you. When you walk through the fire, you will not be burned. The flames will never set you ablaze, says the word of God. ಎಂತ ಸುರಕ್ಷತೆಯನ್ನು ಕರ್ತನು ಕೊಡ್ತಾ ಇದ್ದಾನೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಅದು ನಿನ್ನನ್ನು ಮುಳುಗಿಸದು, ವಿಶೇಷವಾಗಿ ನದಿಗಳನ್ನು ದಾಟುವಾಗ ಅದು ನಿನ್ನ ಮುಳುಗಿಸದು, ಉರಿಯಲ್ಲಿ ನಡೆಯುವಾಗ ನೀನು ದಹಿಸದಿರುವಿ ಎಂದು ಕರ್ತನ ವಾಕ್ಯವು ನಮಗೆ ಹೇಳುತ್ತದೆ. God is with you, my friend. ನನ್ನ ಸ್ನೇಹಿತನೇ, ದೇವರು ನಿಮ್ಮೊಂದಿಗೆ ಇದ್ದಾನೆ. You and your family are precious in the sight of God. ನೀವು ನಿಮ್ಮ ಕುಟುಂಬವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. Whatever situation you are going through, whatever troubles you are going through, God says, I will be with you. ಎಂತ ಕಷ್ಟ ದುಃಖಗಳಲ್ಲಿ ಹಾದು ಹೋಗುತ್ತಾ ಇದ್ದರೂ ಕರ್ತನು ಹೇಳುತ್ತಾನೆ, ನಾನೇ ನಿನ್ನ ಜೊತೆಗಿರುವೆನು. He is going to be with you, my friend. ನನ್ನ ಸ್ನೇಹಿತನೇ, ದೇವರು ನಿನ್ನೊಂದಿಗಿರುವನು. Isaiah 54:10 says, ಯೆಶಾಯ 54:10 ರಲ್ಲಿ ಹೇಳುತ್ತೆ, Though the mountains be shaken, the hills may be removed, yet my unfailing love for you will not be shaken, nor my covenant of peace be removed, says the Lord, who has compassion on you. ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನನ್ನುತ್ತಾನೆ. God has a compassion on you, my friend. ನನ್ನ ಸ್ನೇಹಿತನೇ, ಕರ್ತನು ಕರುಣಿಸುವ ದೇವರಾಗಿದ್ದಾನೆ. His unfailing love is always there. When you are going through situation, he is a God who will embrace you. His presence is already there, and he will protect you, he will shield you, because he says, whatever situation you are going through, whatever troubles you are going through, God says, I am going to be with you. ಆತನ ಕೃಪೆಯು ನಮ್ಮನ್ನು ಬಿಟ್ಟು ಹೋಗದು. ನಾವು ಎಂಥ ಪರಿಸ್ಥಿತಿಗಳಲ್ಲಿ, ದುಃಖಗಳಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಹಾದು ಹೋಗುವಾಗ ಆತ ನಮ್ಮನ್ನು ಬಿಡುವುದಿಲ್ಲ. ಆತನು ನಮ್ಮನ್ನು ಕರುಣಿಸುವ ದೇವರು, ನಮ್ಮನ್ನು ಬಿಡಿಸುವ ಕರ್ತನಾಗಿದ್ದಾನೆ, ನಮ್ಮ ಜೊತೆ ಇರುವಂತ ದೇವರಾಗಿದ್ದಾನೆ. Today, whatever troubles you are going through, whatever situation you are going through, God knows your tears, God knows your problems, God can look to him and call upon his name. He is a God, he is waiting for you, because the word of God says, call upon me and I will answer you and I will deliver you from all your troubles. ಇಂದು ಯಾವ ಕಷ್ಟಗಳು, ದುಃಖಗಳಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ಕರ್ತನು ಎಲ್ಲವನ್ನು ತಿಳಿದವನಾಗಿದ್ದಾನೆ. ಆತನು ನಿಮ್ಮೊಂದಿಗಿದ್ದು ಆತನು ಹೇಳುತ್ತಾ, ನೀವು ಕರೆಯುವಾಗ ನಾನು ನಿಮ್ಮ ಕೂಗನ್ನು ಕೇಳಿ ನಿಮಗೆ ಉತ್ತರವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ. ಆತನು ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ದುಃಖವನ್ನು ಸಂತೋಷಕ್ಕೆ ತಿರುಗಿಸುವಂತ ದೇವರಾಗಿದ್ದಾರೆ. You have been praying and God asking God when I am going to be set free from this troubles I am going through in my life. ನೀವು ಪ್ರಾರ್ಥಿಸುತ್ತಾ ಇದ್ದಿರಬಹುದು, ದೇವರೇ ಎಲ್ಲ ಸಮಸ್ಯೆಗಳಿಂದ ನನಗೆ ಯಾವಾಗ ಬಿಡುಗಡೆ ಎಂದು ಕೇಳುತ್ತಿರಬಹುದು. Every tears, every situation you are going through, God has an account of those things, because the Bible says in Matthew chapter 5 verses 4, blessed are those who mourn, for they will be comforted, says the word of God. ನಿಮ್ಮ ಕಣ್ಣೀರು ಆತನ ದೃಷ್ಟಿಯಲ್ಲಿವೆ, ಯಾಕೆಂದರೆ ದೇವರ ವಾಕ್ಯವೇ ಹೇಳುತ್ತೆ, ಮತ್ತಾಯ 5:4 ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂದು ಹೇಳುತ್ತದೆ. Your mourning in his presence will never go in vain, because the word of God says, when you mourn, it says, blessed are those people who mourn, for they will be comforted. ಆತನ ಪ್ರಸನ್ನತೆಯಲ್ಲಿ ನಿಮ್ಮ ದುಃಖವು ಹಾಗೆ ಸುಮ್ಮನೆ ಹೋಗುವುದಿಲ್ಲ. ಆ ದೇವರ ವಾಕ್ಯವು ಹೇಳುತ್ತದೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. Hallelujah. 1:3-4, the Bible says, praise be to God, the Father of our Lord Jesus Christ, the Father of compassion and God of all comforts.
ಎರಡನೇ ಕೊರಿಂಥ 1:3-4 ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ, ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಎಂದು ಹೇಳುತ್ತದೆ. ಆತನು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ, ಅದರ ಮೂಲಕ ನಾವು ಇತರರಿಗೆ ಸಂತೈಸುವರಾಗಬೇಕೆಂದು ಆತನು ನೋಡುತ್ತಾನೆ. ನಮ್ಮ ದೇವರು ಸಂತೈಸುವ ದೇವರು. He is a God of all comforts. ಆತನು ಸಂತೈಸುವ ದೇವರು. He will comfort you when you are going through troubles. ನೀವು ಕಷ್ಟಗಳಲ್ಲಿ ಹಾದು ಹೋಗುವಾಗ ಆತನು ನಿಮ್ಮನ್ನು ಸಂತೈಸುತ್ತಾನೆ. Hallelujah. Hallelujah. You see in the Bible, wherever Jesus went, wherever he saw the people were in trouble, wherever he saw people were in sickness, he had compassion for them. He wanted to help them. He wanted to deliver them from the troubles. ಸತ್ಯವೇದದಲ್ಲಿ ನೋಡುವಾಗ ಯೇಸು ಎಲ್ಲಿ ಹೋದರೂ, ಯಾವ ಜನರು ಕಷ್ಟಗಳಲ್ಲಿ ದುಃಖಗಳಲ್ಲಿ ಸಂಕಟಗಳಲ್ಲಿ ಬಂದರೂ ಆತ ಅವರನ್ನು ಬಿಡುಗಡೆ ಮಾಡಬೇಕೆಂದು ಯೇಸು ನೋಡಿದರು. In the Bible, one such incident, as Jesus was walking in the streets one day, synagogue leader Jairus, he comes and falls at the feet of Jesus. ಒಂದು ದಿವಸ ಆತನ ಅದೇ ರೀತಿಯಾಗಿ ಹಾದು ಹೋಗಬೇಕಾದ್ರೆ ಸಭಾ ಮಂದಿರದ ಅಧಿಕಾರಿಯಾಗಿ ಒಬ್ಬನಾದ ಯಾಯಿರನೆಂಬುವನು ಯೇಸುವಿನ ಪಾದಗಳ ಬಳಿಯಲ್ಲಿ ಆತನು ಬರ್ತಾನೆ. Imagine the synagogue leader, he had everything in his life, he did not have any lack in his life, but this great man, the synagogue leader, comes and falls at the feet of Jesus because he was in a helpless situation. ಸಭಾ ಮಂದಿರದ ಅಧಿಕಾರಿಯಾದಂಥ ಈ ಯಾಯಿರನಲ್ಲಿ ಯಾವ ಕೊರತೆಗಳು ಇರಲಿಲ್ಲ, ಆದರೂ ಕೂಡ ಈ ದೊಡ್ಡ ವ್ಯಕ್ತಿ ಯೇಸುವಿನ ಪಾದಗಳ ಬಳಿಯಲ್ಲಿ ಬಂದು ಬಿದ್ದುಕೊಳ್ಳುತ್ತಾನೆ. He pleaded earnestly, says the word of God. He said, my daughter, only daughter is dying. Please come home and put your hands on her so that she will not die but she will live. ಆತನು ಹೇಳುತ್ತಾನೆ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಎಂದು ದೇವರ ವಾಕ್ಯವು ಹೇಳುತ್ತದೆ. Listen very carefully at that situation. Jesus was very busy going through different places, healing the sick, casting out the demons, raising the dead, and he was busy preaching the word. In that situation, this man Jairus comes and falls at the feet of Jesus, requesting him to come and lay his hands upon his daughter who was dying on the deathbed. ಈ ಸಂದರ್ಭದಲ್ಲಿ ಯೇಸು ತನ್ನ ಸೇವೆಯಲ್ಲಿ ಬಹಳ ಕಾರ್ಯನಿರತನಾಗಿದ್ದನು. ಅಂತ ಸಂದರ್ಭದಲ್ಲಿ ವ್ಯಕ್ತಿ ಜನರನ್ನು ಸ್ವಸ್ಥಪಡಿಸುವಂಥದ್ದು, ದುಷ್ಟಾತ್ಮಗಳನ್ನು ಹೊರತೆಗೆಯುವಂಥದ್ದು, ಸತ್ತವರನ್ನು ಎಬ್ಬಿಸುವಂತಹ ಸೇವೆಯಲ್ಲಿ ಆ ಕಾರ್ಯನಿರತರಾಗಿರುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಬಂದು ಅಲ್ಲಿ ಬೇಡಿಕೊಳ್ಳುತ್ತಾನೆ. Jesus said, never said, oh, I'm busy, Jairus, let me come in healing, let me come after 2 days. He never said, but Jesus said immediately, ಅಲ್ಲಿ ಯೇಸು ನಾನು ಬಹಳ ಬಿಸಿಯಾಗಿದ್ದೇನೆ ಅಥವಾ ಕಾರ್ಯನಿರತನಾಗಿದ್ದೇನೆ ಎಂದು ಹೇಳಲಿಲ್ಲ. ಯಾಯಿರನೇ, ನಾನು ನಿನ್ನ ಮನೆಗೆ ಬರ್ತೇನೆ ಎಂದು ಹೇಳುತ್ತಾರೆ. Jesus, Jesus is all powerful and he is ever ready to help you from all your troubles and to help you out, to come out from all your problems in your life. Nimma jeevithalli neevu yava samasyegalalli sankatagalalliyo haadu hogutta iddru neevu yesuvige koogikollavaga aathanu nimma ella samasyegalinda bidisudakkagi aathanu nimma belige baruttane. He is a God whose ears are not too dull, says the word of God. Devara vakya helutte aathana kivi kelalarda hage kivudalla. Neither his hands is too dull, neither his hand is too short to save us. Aathana kai mottu kai alla endu devara vakya helutade. Today your cry, when you cry out to him, when you call upon his name, he will neither leave you nor forsake you, but he is all powerful to release you from all your troubles in your life. ನೀನು ಆತನಿಗೆ ಇಂದು ಕರೆಯುವಾಗ ಆತ ನಿನ್ನ ಕೈ ಬಿಡುವುದಿಲ್ಲ, ತ್ಯಜಿಸುವುದಿಲ್ಲ. ಆತನು ನಿನ್ನ ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಯಾಯಿರನು, ಆತನು ನನ್ನ ಮಗಳು ಸಾಯುತ್ತಾ ಇದ್ದಾಳೆ ಎಂದು ಆತನು ದುಃಖ ಪಡ್ತಾ ಇದ್ದನು. Hallelujah. If you see, as they were going through, suddenly Jesus encounters another woman who was also crying, who was also going through troubles from last 12 years with that issue of blood.
ಅಲ್ಲಿ ಅದೇ ಸಂದರ್ಭದಲ್ಲಿ ಇನ್ನೊಬ್ಬ ಸ್ತ್ರೀ ಕೂಡ ಬಹಳ ದುಃಖದಿಂದ ಅವಳ ಜೀವಿತದಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಆಕೆ ಬಳಲುತ್ತಿದ್ದಳು. The Bible says this woman had that faith that somehow she should encounter with Jesus and somehow she need to receive her healing because she heard about Jesus that he is a compassionate God. She heard about Jesus that Jesus will comfort her and release her from those bondages. ಈ ಸ್ತ್ರೀಯು ಆಕೆ ಯೇಸುವಿನ ಸುದ್ದಿಯನ್ನು ಕೇಳಿ ಯೇಸು ನನಗೆ ಸ್ವಸ್ಥ ಮಾಡುತ್ತಾರೆ, ಯೇಸು ಕನಿಕರವುಳ್ಳ ದೇವರು, ಆತನು ಸ್ವಸ್ಥಪಡಿಸುವ ದೇವರು ಎಂದು ನಂಬುತ್ತಾಳೆ. ಬೈಬಲ್ ಸೇಸ್ ಸಮ್ಹೌ ವಿತ್ ಗ್ರೇಟ್ ಡಿಫಿಕಲ್ಟಿ ಈವನ್ ದೋ ಶಿ ವಾಸ್ ಬ್ಯಾನ್ಡ್ ಟು ಎಂಟರ್ ದ ಸಿಟಿ ಆರ್ ಟು ಅವರ್ ಫ್ಯಾಮಿಲಿ ಶಿ ಸಮ್ಹೌ ಕಮ್ಸ್ ಇನ್ ಟು ದ ಸಿಟಿ ಅಂಡ್ ಶಿ ಟಚ್ ದ ಗಾರ್ಮೆಂಟ್ ಆಫ್ ಜೀಸಸ್ ಬಿಲೀವಿಂಗ್ ದಟ್ ಶಿ ವಿಲ್ ಬಿ ಕಂಫರ್ಟೆಡ್ ಅಂಡ್ ಶಿ ವಿಲ್ ಬಿ ರಿಸೀವ್ ಅವರ್ ಹೀಲಿಂಗ್ ಫ್ರಮ್ ಜೀಸಸ್. ಆಕೆಯ ಸ್ವಂತ ಕುಟುಂಬದಿಂದ ಸಮಾಜದಿಂದ ಆಕೆ ಬಹಿಷ್ಕಾರಕ್ಕೊಳಗಾದರೂ ಕೂಡ ಆಕೆ ನಾನು ಯೇಸುವನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಯೇಸುವಿನ ಉಡುಪನ್ನು ಮುಟ್ಟುತ್ತಾಳೆ. She touches the garment of Jesus even though Jesus carried that compassion and the love for people to be released from the bondage of sickness the Bible says the moment she touched the garment of Jesus she was healed instantly and she was released from her issue of blood. ನಂಬಿಕೆಯಿಂದ ಯೇಸುವನ್ನ ಉಡುಪನ್ನು ಮುಟ್ಟಿದ ಕ್ಷಣ ಆ ಕ್ಷಣದಿಂದಲೇ ಆಕೆಗೆ ಸ್ವಸ್ಥವಾಯಿತು ಎಂದು ಸತ್ಯವೇದವು ಹೇಳುತ್ತದೆ. ಜೀಸಸ್ ಕಮ್ಸ್ ಟು ನೋ ದಟ್ ಹಿಸ್ ಪವರ್ ಹಸ್ ಗಾನ್ ಹಿ ಲುಕ್ಸ್ ಫಾರ್ ಸಂಬಡಿ ಅಂಡ್ ಆಸ್ಕ್ ಫಾರ್ ಹಿಸ್ ಡಿಸೈಪಲ್ ಸೇಯಿಂಗ್ ದಟ್ ಸಂಬಡಿ ಟಚ್ ಮೀ ಅಂಡ್ ದೇ ಹ್ಯಾವ್ ಗಾಟ್ ಹೀಲ್ಡ್. ಯೇಸು ತನ್ನಿಂದ ಶಕ್ತಿ ಹೊರಟಿತ್ತೆಂದು ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದ್ದರು ಎಂದು ಶಿಷ್ಯರಿಗೆ ಕೇಳುತ್ತಾರೆ. Sure that everybody will come to know that the compassion love of Christ is been released into somebody's life to be healed and to be delivered and to be set free for the glory of God. Yesu devara mahimegagi alli devara karaniyu devara preetiyu devara swasthitiyu yarigadru obbarige hogide endu kelalu aatannu bayisuttiddanu. When he comes to know that this lady has been healed and delivered and he will tell to her daughter faith has healed you go in peace freed from your suffering. ಆ ಸ್ತ್ರೀಯು ಸ್ವಸ್ಥತೆ ಹೊಂದಿದ್ದಾಳೆ ಎಂದು ತಿಳಿದು ಆತನ ಆಕೆಗೆ ಹೇಳುತ್ತಾನೆ, ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು. As Jesus was getting along and going to Jairus' house, suddenly there is a message from Jairus' house saying that your only daughter is dead. You have lost your daughter. Please don't disturb the master to bring him home. ಆತನು ಇನ್ನು ಮಾತನಾಡುತ್ತಿರುವಲ್ಲಿ ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. Everybody were crying, even Jairus busted out in tears and he didn't know what to do but Jesus still had that compassion and he was able to console Jairus saying that don't be afraid Jairus but just believe you will see the glory of God. ಎಲ್ಲರೂ ಅಳುತ್ತಾ ಇರುವಾಗ ಈ ಯಾಯಿರನು ಕೂಡ ಅಳುತ್ತಾ ಇರುವಾಗ ಏನು ಮಾಡಬೇಕೆಂದು ಗೊತ್ತಿರದೆ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಸಭಾ ಮಂದಿರದ ಅಧಿಕಾರಿಗೆ ಯೇಸು ಹೇಳುತ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. Jairus was mourning but Jesus was able to comfort with his word saying that don't be afraid and just believe. ಯಾಯಿರನು ಅಳುತ್ತಿರುವ ಸಂದರ್ಭದಲ್ಲಿ ಯೇಸು ಅವರಿಗೆ ಸಮಾಧಾನ ಪಡಿಸುವುದಕ್ಕೆ ಸಾಧ್ಯ, ಅದಕ್ಕಾಗಿ ಆತನು ಹೇಳುತ್ತಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. As Jesus enters the house of Jairus, he sees everybody standing there and crying because the only daughter of Jairus was dead and there was no hope for anybody over there. ಯೇಸು ಮನೆಗೆ ಬಂದಾಗ ಅಲ್ಲಿ ಬಹಳವಾಗಿ ಅಳುವುದನ್ನು ಗೋಳಾಡುವುದನ್ನು ಕಂಡನು, ಯಾರು ಅಲ್ಲಿ ಸಮಾಧಾನ ಪಡಿಸುವರು ಯಾರು ಇರಲಿಲ್ಲ. But still with that compassion and love for Jairus and his family, Jesus said, the child is not dead, but she is asleep. ಆ ಯಾಯಿರನಿಗೆ ಅವರ ಕುಟುಂಬಕ್ಕೆ ಕರುಣೆ ಉಳ್ಳವನಾಗಿ ಯೇಸು ಹೇಳುತ್ತಾರೆ, ಹುಡುಗಿ ಸತ್ತಿಲ್ಲ, ಆಕೆ ನಿದ್ದೆ ಮಾಡುತ್ತಿದ್ದಾಳೆ. He comforted them saying that the child is not dead but asleep. ಆ ಕುಟುಂಬಕ್ಕೆ ಸಂತೈಸಿ ಆತನು ಹೇಳುತ್ತಾನೆ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ. But the Bible says some people laughed at Jesus but I want to tell you Jesus knew what was he going to do in Jairus house. ಅಲ್ಲಿರುವ ಕೆಲವರು ಆತನನ್ನು ಹಾಸ್ಯ ಮಾಡಿದರು ಎಂದು ಸತ್ಯವೇದವು ಹೇಳುತ್ತದೆ, ಆದರೆ ಯೇಸುವಿಗೆ ಗೊತ್ತಿತ್ತು ಆತನು ಏನನ್ನ ಮಾಡಲಿಕ್ಕೆ ಹೋಗುತ್ತಿದ್ದಾನೆ. He went into the room, he took
the hold of Jairus' daughter's hand and he said one word, Talitha Kaum, which means little girl, I say to you, get up from your bed. ಕೋಣೆ ಒಳಗೆ ಆತನು ಹೋಗಿ ಅವಳ ಆ ಹುಡುಗಿಯ ಕೈ ಹಿಡಿದು ಒಂದೇ ಒಂದು ಮಾತನ್ನು ಹೇಳುತ್ತಾನೆ, ತಲಿತ ಕೂಮ್, ಅಂದರೆ ಅಮ್ಮಣಿ ಹೇಳನ್ನುತ್ತೇನೆ ಎಂದನು. Immediately the girl stood up and began to walk around. At this they were completely, everyone were astonished because God comforted them. Even though they were mourning, they thought that everything is over. But God, Jesus comforted them with his words and he was able to raise back Jairus' daughter to life. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಅದನ್ನು ನೋಡಿ ಅಲ್ಲಿರುವ ಅನೇಕರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಅಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಗೋಳಾಡುವಂತಹ ದುಃಖದಲ್ಲಿ ಇರುವಂತಹದಲ್ಲಿ ಯೇಸು ತಿರುಗಿ ಸತ್ತು ಹೋದಂತಹ ಆ ಹುಡುಗಿಯನ್ನು ತಿರುಗಿ ಜೀವವನ್ನು ಕೊಟ್ಟನು ಎಂದು ನೋಡುತ್ತೇವೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂದು ಕರ್ತನ ವಾಕ್ಯವು ಹೇಳುತ್ತದೆ. My God is there. When you call upon his name, he will come to your rescue. He will deliver you. He will set you free from all your troubles in your life. ನೀವು ಕೂಡ ದುಃಖದಲ್ಲಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಹಾದು ಹೋಗುತ್ತಾ ಇರಬಹುದು, ಆದರೆ ಕರ್ತನು ನಿಮ್ಮ ಮೇಲೆ ಕರುಣೆ ಇಟ್ಟು ಆತನು ನಿಮ್ಮನ್ನು ಬಿಡಿಸುತ್ತಾನೆ ನಿಮ್ಮ ಎಲ್ಲ ಕಷ್ಟಗಳಿಂದ ದುಃಖಗಳಿಂದ. Mountains shall depart, the hills may be removed, but the covenant of peace will be not removed from you, says the Lord who has compassion, says the word of God in Isaiah 54:10. Yeshaya 54:10 ಹೇಳುತ್ತೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. God knows your troubles and situations in your life. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವಂತ ಎಲ್ಲ ಸಮಸ್ಯೆಗಳು ಆತನಿಗೆ ಗೊತ್ತುಂಟು. Jesus loves you, my friend. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ ನನ್ನ ಸ್ನೇಹಿತರೆ. If you're willing to give your life to Jesus and say, Lord, come into my situation, come into my dead situation, as how he raised Lazarus' daughter to life, as how he healed that woman with the issue of blood, God can rescue you from your troubles and situation, whatever dead situation, he can bring back to life, because he is the resurrection and the life, for the glory of God. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವಂತಹ ಪರಿಸ್ಥಿತಿಗಳು ಸತ್ತಂತ ಪರಿಸ್ಥಿತಿಗಳಾಗಿರಬಹುದು. ಯಾವ ರೀತಿ ಯಾಯಿರಿನ ಮಗಳನ್ನು ದೇವರು ಮೇಲೆತ್ತಿದಾನೋ, ಜೀವ ತುಂಬಿದಾನೋ, ಯಾವ ರೀತಿಯ ರಕ್ತ ಕುಸುಮ ಸ್ತ್ರೀಗೆ ದೇವರು ಸ್ವಸ್ಥತೆಯನ್ನು ಅನುಗ್ರಹ ಮಾಡಿದನೋ, ಅದೇ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುತ್ತಾನೆ. ಯಾಕೆಂದರೆ ಆತನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಅದು ದೇವರ ಮಹಿಮೆಗಾಗಿ ಕರ್ತನು ಮಾಡುತ್ತಾನೆ.